ಅಂತ ಅನಿಸ್ತಾ ಉಂಟು. ಅದಕ್ಕೂ ನಿಮ್ಮನ್ನು ಒಮ್ಮೆ ನೋಡುವ ಅಂತ ಆಯ್ತು. ಹಾಗೆ ಬಂದೆ ದೇವಯ್ಯನ ದೇವಯ್ಯನ ಇವಳು ನನ್ನ ಬದುಕಿನ ಅವಿಭಾಜ್ಯ ಅಂಗ, ಇವಳು ನನ್ನ ದೇಹಾರ್ಥ ಶರೀರಿಣಿ, ಗೃಹಿಣಿ ಎನ್ನುವ ಸಲ್ಲಕ್ಷಣಕ್ಕೆ ಭಾಷ್ಯ ಬರದ ಹಾಗುಂಟು. ಸರಿ ಸರಿ ಸರಿ, ಬಂದವರಲ್ಲೆಲ್ಲ ಹೇಳುದು ಬೇಡ, ಸಾಕಾಯ್ತಾ? ಅಲ್ಲ, ಅವಳ ಬಗ್ಗೆ ನನಗೆ ಬೇಕಾಗಿಲ್ಲ ಪರಿಚಯ, ಯಾಕೆಂದ್ರೆ ಪೂರ್ವ ಪರಿಚಿತ ಬಂದದ್ದು ಯಾರು ಅಂತ ಅವಳಿಗೆ ಗೊತ್ತಾಯ್ತು. ದೇವಯ್ಯನ ಏನು ಅಂತ ತಿರುಗಿ ನೋಡಿ, ಯಾರು ಬಂದದ್ದು, ಯಾರು ಬಂದ? ಮೇಲ್ಲೋಕದಿಂದ ಕೆಳಲೋಕಕ್ಕೆ ಬಂದವರು, ಭೂಲೋಕದಲ್ಲಿ ಬೇಡ ಅಂತ ಬಿಟ್ಟು ಹೋದದ್ದು, ಈಗ ಬೇಕು ಅಂತ ಕಂಡಿರ್ಬೇಕು, ಹಾಗಾಗಿ ಬಂದದಂತ ಕಾಣ್ತದೆ. ನಾವು ಯಾವುದನ್ನು ಬಿಟ್ಟು ಹೋಗ್ಲಿಲ್ವಮ್ಮ, ನಮಗೆ ಬೇಡದಿದ್ದದನ್ನು ಭೂಲೋಕದಲ್ಲಿ ಇಟ್ಟು ಹೋಗಿದ್ದೇವ. ಇಟ್ಟು ಹೋದದ್ದು ಈಗ ಬೇಕು ಅಂತ ಹೇಳಿದ್ರು ಸಿಗುದಿಲ್ಲ ಆಯ್ತಾ? ನಮಗೆ ಕಸ ಯಾವುದರಿಂದ ರಸ ಯಾವುದರಿಂದ ಅಂತ ಸ್ಪಷ್ಟ ಉಂಟು, ಆದ್ದರಿಂದ ಮತ್ತೆ ಅದರ ಬಗ್ಗೆ ಪುನರ್ವಿವೇಚನೆ ಇಲ್ಲ. ಅದಿರ್ಲಿ, ಹೊಸ ಬದುಕನ್ನು ಪ್ರವೇಶಿಸಿದ್ದಾನೆ. ಒಂದು ಆಶ್ರಮ ವಾಸ, ಇಂದು ಅರಮನೆ ವಾಸ, ಇಲ್ಲಿಯ ಸಾಮ್ರಾಜ್ಞಿ ನಾನು, ನನ್ನಲ್ಲಿ ಏನುಂಟು? ಎಲ್ಲ ಉಂಟು, ಇದೆಲ್ಲ ನನ್ನದೇ. ಸ್ವಾಮಿ, ಒಂದು ಬಂಗಾರದ ಅಂಗಡಿ ನೋಡಿದ ಅವರವರಿಗೆ ಬೇಕಾದಂತೆ ಅವರವರು ಸಿಂಗರಿಸುವುದು, ಆ ಸಿಂಗರಿಸಿದ ಪ್ರತಿಮೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು, ಆ ಮನಸ್ಸು ತುಂಬಿದ ಅರಸಿಗಿದ್ದ ಅಲಂಕಾರ ಶೋಭನವಾಗಿ ಉಂಟು, ಒಳ್ಳೆದಾಯ್ತು. ಎಲ್ಲವನ್ನು ಕಂಡು ಮಾತಾಡಿ ನನಗಂತೂ ಸಮಾಧಾನ ಆಯ್ತು. ಹೌದಾ? ಹೌದಾ? ನೀನ್ ಬಂದದ್ದು ಒಳ್ಳೆದಾಯ್ತು. ಬಿದರು ತಪಸ್ಸಿಗೆ ಹೋದ ನವನನು ಮನವು ಶೀಘ್ರವೇ ಸಿದ್ಧಿಸಲು ನೀನು ಅತಿಶಯದ ಯಜ್ಞವನ್ನು ಮಾಡಿಸಬೇಕು. ಮತ್ತದಕ್ಕೆ ಮತಿ ಕ್ಷಿಪರೇ ನೀನುಂದ ತೆರೆದಳು ಅತಿ ಚವರಿ ಸಿದ್ಧತೆಯ ಗೈವರು ಮತಿಯುತರು ಯಾರು ನೀ ಪ್ರಯೋಜನವಿಲ್ಲದೆ ನಾನು ಯಾಕೆ ಮಾಡುವುದು ಅದಕ್ಕೆ ಹೇಳಿದ್ದೆ. ಅಜ್ಞಾನದಿಂದ ನಾನು ಹೇಳಿದ್ದೆ, ನಾನು ಮಾಡಿದ್ದಿಲ್ಲ.
ಯಾಗ ಮಾಡ್ಲಿಕ್ಕೆ ಹೇಳುವುದು ನಾನು, ಯಾಗ ಮಾಡುವುದು ಇವನು, ಯಾಗದ ಬಳಿಕ ನಾನು ಏನು ಕೊಡುವುದಿಲ್ಲ ಅಂತ ಪ್ರಯೋಜನ ಇಲ್ಲ ಅಂತ. ಯಾವ ಪ್ರಯೋಜನ ಇಲ್ಲ ಅಲ್ಲ, ಕೊಡುವುದಿಲ್ಲ ಅಂದ್ರೆ ಈಗ ದ್ರವ್ಯ ಕೊಡ್ಲಿಕ್ಕೆ. ಈಗ ಅವಳು ಕೊಡು ಅಂತ ನೋಡಿದ್ರೆ ಸಾಧಾರಣವ ಒಕ್ಕಲ್ತ ಇದೆ ಆಗ್ಲಿ ಅಲ್ಲ, ನಮ್ಮದ್ದು ಕಡಿಮೆ ಆಗ್ಲಿಲ್ಲ. ಕೊಡಬೇಕಾದ್ರೆ ಈಗ ಮುದ್ರೆ ನೋಡಿಯುವ ಅಧಿಕಾರ ಮೊದಲು ನೀನು ಕೊಟ್ಟಿರ್ಬೇಕಲ್ಲ ಅವಳಿಗೆ. ಅದು ನಮ್ಮ ಅಮ್ಮನಿಂದಲೇ ಅವಳಿಗೆ ಕೊಡಲ್ಪಟ್ಟಿದೆ, ಕೀಲಿ ಕೈ ಅವಳಲ್ಲೇ ಇರು. ಆಗಲಿ, ಸತ್ಪಾತ್ರ ದಾನ ಆದಷ್ಟು ಸಂತೋಷ ಪಡು, ಸದ್ವಿನಿಯೋಗ ಆಗುತ್ತದೆ ಅದು. ನಿನಗೀಗ ಕೊಡುವುದಕ್ಕಾಗಿ ಒಂದು ಯಾಗ ಅಂತ ಆದ್ರೆ ಸುಮ್ಮನೆ ಅಪ್ಪನ ತಪಸ್ಸಿನ ನೆವೆ ಹಾಕಮ್ಮ. ಮತ್ತೆ ಬೇಡುವುದಕ್ಕೆ ಬಂದವಂತದ್ದು ಇಲ್ಲಿ ಕೊಟ್ಟು ಬಿಡ್ಬೋದು. ತೆರೆದ ಬಾಯಿ ಮುಚ್ಚುವುದ್ರೊಳಗೆ ನಾನು ಕೊಡ್ತೇನೆ. ಏನು ಕೇಳಿದ್ರು ಕೊಡ್ತೀಯ ನಿನಗೆ? ನೀನು ಏನು ಬೇಕಾದ್ರೂ ಕೇಳು, ನಾನು ಕೊಡ್ತೇನೆ. ನಾಲಿಗೆ ಬಿದ್ದರೆ ನಾಲಿಗೆ ಬೀಳುದು, ನಾಲಿಗೆಯಿಂದ ಮಾತು ಬೀಳುದು ಲಕ್ಷ್ಯ. ಇತ್ತೀಚೆಗೆ ರನ್ ಆಗಿ ಮಾತಾಡುವುದು ನೀವು? ಆಗುವುದಿಲ್ಲ, ಕೆಲವು ಸಲ ಪ್ರಯತ್ನಿಸು. ಯಾರಾದ್ರೂ ಒಬ್ರು ಇನ್ನೊಬ್ರಿಗೆ ಹೊಂದಿಕೊಂಡಿದ್ದಾರಲ್ಲ, ಅದೇ ಸಮಾಧಾನ. ಕೊಡುವುದೇ ಹೌದು ಅಂತ ಆದ್ರೆ ಶುಕ್ರರ ಮಗಳಾದ ನೀನು, ಶುಕ್ರರ ಶಿಷ್ಯರ ಮಗಳಾದ ಶರ್ಮಿಷ್ಠಿ, ಇಬ್ರು ಸಮಾನರಾಗಿ ಸ್ನೇಹಿತೆಯರಾಗಿ ನೆಲೆದಾಡಿದ್ದನ್ನು ನೋಡಿದವರ. ಈಗಲ್ಲ ಈಗಲ್ಲ, ಈಗ ಒಬ್ರು ಸಾಮ್ರಾಜ್ಯ ಮತ್ತೊಬ್ರು ದಾಸಿ. ಹಾಗೆ ಅಂತ ದಾಸ್ಯದಲ್ಲಿರುವಂತಹ ಅವಳನ್ನು ನೋಡುವುದಕ್ಕಾಗದೆ ನಾನೊಂದು ಬೇಡಿಕೆಯನ್ನು ಮುಂದಿಟ್ಟು ಈಡೇರಿಸಿದ. ಕೊಡುವುದೇ ಹೌದಾದ್ರೆ ಅವಳ ದಾಸ್ಯ ಮಗ ಅಂದ್ರು ಯಯಾತಿಗೆ ದೊಡ್ಡ ದೊಡ್ಡ ಲೋಕಗಳು ಸಿಗುವಂತಾಗಬೇಕು. ಹೆಚ್ಚಾಗಿ
ಒಳ್ಳೆಯದನ್ನೇ ಮಾಡ್ತಾ ಹೋದ್ರೆ ಕೈ ಬಿಟ್ಟಿತು ಅಂತ ನಾವು ಭ್ರಮಿಸಿದ ಸುಖಗಳಲ್ಲ, ನಿನ್ನನ್ನೇ ಅರಸಿಕೊಂಡು ಬರ್ತದೆ, ಈ ಲೋಕದಲ್ಲೇ ಬರ್ತದೆ. ಒಳ್ಳೇದ ಒಳ್ಳೇದ ಪರಸ್ಪರ ಮಗಿರೋ ಸ್ವಾಮಿ ಆ